ಆತ್ಮೀಯ ಸಹೋದರ ಮತ್ತು ಸಹೋದರರೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಒಂದ ಈ ಒಂದು ದಿನ ನಾವು ಬುಕ್ ಸ್ಟಡಿಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತ ಕೋರುವಂತನಾಗಿದ್ದೀನಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಆ ನಿಮ್ಮ ಬಳಿ ಕೊಡಲ್ಪಟ್ಟಂತ ಟೆಕ್ಸ್ಟ್ ಬುಕ್ ಪುಟ ಸಂಖ್ಯೆ ಮೂರು ಭಾಗ ಎರಡು ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡು ಪುಟ ಸಂಖ್ಯೆ ಮೂರು ಕಳೆದ ವಾರ ನಾವು ನೋಡ್ತಾ ಬಂದ್ವಿ ರೋಗನ ಅದು ಯಾವ ರೀತಿ ಯೇಸು ಕ್ರಿಸ್ತರು ಸ್ವಸ್ಥ ಪಡಿಸಿರೋದಕ್ಕೆ ಸಾಧ್ಯವಾಗಿತ್ತು ಅನ್ನೋ ಒಂದು ಸಂಗತಿಗಳನ್ನ ಆ ಒಂದು ಕೊಳದಲ್ಲಿ ನಡೆದಂತ ಒಂದು ವಿಚಾರ ಬೆತ್ತಸ್ತಾ ಕೊಳದಲ್ಲಿ ನಡೆದಂತ ಒಂದು ವಿಚಾರ ಅದು ಒಂದು ವಿನ್ಮೋಗ ಯಾವ ರೀತಿ ನಡೆದಿದೆ ಮತ್ತೆ ಆ ಒಂದು ಕೊಳದಲ್ಲಿ ಔಷಧಿ ಗುಣಗಳು ಯಾವ ರೀತಿ ತುಂಬಿರೋದಕ್ಕೆ ಸಾಧ್ಯವಾಗಿತ್ತು ಇದು ಪವಿತ್ರಾತ್ಮನಿಂದಲೇ ಆಗಿದ್ದ ಅಥವಾ ನೈಸರ್ಗಿಕ ಮೂಲಗಳಿಂದ ಪಟ್ಟೆ ಆಗಿರದ ಅನ್ನೋ ಒಂದು ಸಂಗತಿನ ಕಳೆದ ವಾರ ನಾವು ತಿಳ್ಕೊಂಡ್ವಿ ಅದು ಮುಂದೆ ಹೊರದಂತ ಒಂದು ಭಾಗನ ಈ ದಿನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಂತವರಾಗಿರೋಣ ಅಹ್ ಅನುಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ನಕಲುಗಾರನ ಟಿಪ್ಪಣಿ ಕೊಳದಲ್ಲಿನ ಉಕ್ಕುವ ನೀರಿನಿಂದ ಗುಣ ಹೊಂದಲು ಬಯಸುವವರಿಗೆ ಸೌಕರ್ಯ ಮಾಡಿಕೊಡುವ ಸಲುವಾಗಿ ಒಂದು ಆರೋಗ್ಯ ಧಾಮವಾಗಿ ಸಾರ್ವಜನಿಕರ ಪ್ರಯೋಜನಾರ್ಥವಾಗಿ ಐದು ಮಂಟಪಗಳಿಂದ ಕೂಡಿದ ಈ ಕರ್ಣಾಲಯವನ್ನು ಕಟ್ಟಲಾಗಿತ್ತು ಮತ್ತು ಇದು ರೋಗಿಗಳು ಕುರುಡರು ಕೈಕಾಲು ಬತ್ತಿದವರು ಚಲಿಸಲಾಗದವರು ದೊಡ್ಡ ಗುಂಪಾಗಿ ಮಂಟಪಗಳಲ್ಲಿ ಕಾಯುತ್ತಿರುವುದಕ್ಕೆ ಕಾರಣವನ್ನು ಅಂದರೆ ಅವರು ಉಕ್ಕುವ ನೀರಿನಿಂದ ಲಾಭ ಪಡೆಯುವ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಎಂಬುದನ್ನು ವಿವರಿಸಿ ಹೇಳುತ್ತದೆ ಸತ್ಯವೇದದ ಪುರಾತನ ಗ್ರೀಕ್ ಹಸ್ತಪ್ರತಿಗಳಲ್ಲಿ ಮೂರನೆಯ ವಚನದ ಕಡೆ ಏಳು ಪದಗಳು ಹಾಗೂ ನಾಲ್ಕನೇ ವಚ ವಚನವನ್ನೆಲ್ಲ ಕೈಬಿಡಲಾಗಿರುವುದೆಂಬುದನ್ನು ಈ ಸಂಬಂಧವಾಗಿ ಗಮನಿಸಬೇಕು ಇವುಗಳು ಆತ್ಮಪ್ರೇರಿತವಾದವುಗಳಾಗಿ ಅಪೋಸ್ತನಾದ ಯೋಹಾನನಿಂದ ಬರೆಯಲ್ಪಟ್ಟದ್ದಲ್ಲ ಆದರೆ ನಂತರದಲ್ಲಿ ಆತನ ಮಾತಿಗೆ ಸೇರಿಸಲ್ಪಟ್ಟದ್ದಾಗಿರುವುದು ಇದು ಆಗ ಅಲ್ಲಿದ್ದ ಜನರು ಒಂದು ಅನಿಸಿಕೆಯನ್ನೋ ಅಥವಾ ತನ್ನ ಈ ಅನಿಸಿಕೆಯನ್ನೋ ವಿವರಿಸಿ ನಕಲುಗಾರನು ಪುಟದ ಅಂಚಿನಲ್ಲಿ ತನ್ನ ಟಿಪ್ಪಣಿಯಾಗಿ ಬರೆದಿರುವ ಸಂಭವವಿರುವುದು ನಂತರದ ನಕಲುಗಾರರು ಇದನ್ನು ಹಸ್ತಪ್ರತಿಯ ಮುಖ್ಯ ಭಾಗದಲ್ಲಿ ಬರೆಯಲು ಬಿಟ್ಟು ಹೋದದ್ದನ್ನು ಹೀಗೆ ಅಂಚಿನಲ್ಲಿ ಬರೆಯಲಾಗಿರುವುದೆಂದು ಯೋಚಿಸಿ ಇದನ್ನು ಹೀಗೆ ಮುಖ್ಯ ಭಾಗದಲ್ಲಿ ಸೇರಿಸಿದ್ದು ಮತ್ತು ಈ ಹಸ್ತಪ್ರತಿಯಿಂದ ನಕಲು ಮಾಡಲ್ಪಟ್ಟಿದ್ದು ನಮಗೆ ಬಂದಿರುವುದು ಬಹು ಪುರಾತನವಾದ ಗ್ರೀಕ್ ಹಸ್ತಪ್ರತಿಯ ಪ್ರತಿಯು ಪತ್ತೆಯಾದ ಈ ಐವತ್ತು ವರ್ಷಗಳ ಹಿಂದಿಗೆ ಹಿಂದಿದ್ದ ಯಾರಿಗೂ ಈ ಮಾತುಗಳು ದೈವ ಪ್ರೇರಿತವಾದ ವಾಕ್ಯದ ಭಾಗವಾಗಿರದೆ ಬಹುಶಃ ಆಕ್ ಆಕಸ್ಮಿಕವಾಗಿ ಅದಕ್ಕೆ ಸೇರಿಸಲ್ ಸೇರಿಸಿದ್ದಾಗಿರುವುದೆಂದು ತಿಳಿದಿರಲಿಲ್ಲ ಥ್ಯಾಂಕ್ ಯು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ಪುಟದ ಅಂಚಿನಲ್ಲಿ ನಕಲು ಮಾಡಿದ ಪಟ್ಟಣಿ ಅಂತಂದ್ರೆ ಯಾವ ಒಂದು ಸಂಗತಿ ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮ ಬೈಬಲ್ ನೆಲ್ಲ ಕೊಟ್ಟಿದಾರಲ್ಲ ಅದ್ರ ಕೆಳಗಡೆ ಟೀ ಪಟ್ಟಿ ಅಂತ ಕರಿತೀವಿ ಇಲ್ಲ ಅಂತಂದ್ರೆ ಫುಟ್ ನೋಟ್ ಅಂತ ಅನ್ಬಿಟ್ಟು ನಾವು ಕರಿತೀವಿ ಅದ್ರಲ್ಲಿ ಕೊಡಲ್ಪಟ್ಟಂತ ಒಂದು ವಿಚಾರದ ಬಗ್ಗೆ ಇಲ್ಲಿ ನಮ್ಮ ಹಿರಿಯ ಸಹೋದರ ಆದಂತ ರಜಲ್ ಬ್ರದರ್ ಅವರು ತಿಳಿಸ್ತಾ ಇದಾರೆ ಪ್ರಿಯರೇ ಇದರಲ್ಲಿ ಉಕ್ಕುವ ನೀರಿನಿಂದ ಗುಣ ಅಂತ ಅಂದ್ರೆ ಆ ಉಕ್ಕುವ ನೀರ್ ಇದೆಯಲ್ಲ ಅದರಲ್ಲಿ ಗುಣ ಹೊಲ್ಲುವಂತ ಒಂದು ವಿ ವಿಶೇಷವಾದಂತ ಒಂದು ಆರೋಗ್ಯದಾಯಕವಾದಂತ ಒಂದು ವಿಚಾರ ಇತ್ತು ಆ ನೀರಿನ ಒಂದು ಅಂಶದಲ್ಲಿ ಅದು ಅದರಿಂದ ಅನೇಕ ಕುರುಡರು ಕುಂಟರು ರೋಗದಲ್ಲಿ ಅಸ್ವಸ್ಥದಲ್ಲಿರೋರು ಬಲಹೀನರು ಎಲ್ಲರೂ ಏನೇನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಸಿಗ್ಲಿ ಅಂತ ಅಂದ್ಬಿಟ್ಟು ಅದ್ರ ಮೇಲ್ಗಡೆನೆ ಮಂಟಪದ ರೀತಿಯಲ್ಲಿ ಐದು ಮಂಟಪದ ರೀತಿಯ ಕಂಬದಲ್ಲಿ ಒಂದು ಯಾವ ರೀತಿ ಅಂತ ನಾವ್ ನೋಡ್ಬೇಕಾದ್ರೆ ಆರೋಗ್ಯ ಧಾಮ ತರ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಹೋಗ್ತಿವಿಲ್ಲ ಎಕ್ಸಾಂಪಲ್ ಈಲ್ಲ ಯಾವ ತರ ಇರುತ್ತೆ ಆ ನಾವು ಔಟ್ಸೈಡ್ ಏನಾದ್ರೂ ಹೋದಾಗ ಹೇಗಿರುತ್ತೆ ಒಂದು ಬೆಟ್ಟ ಗುಡ್ಡಗಳ ಹತ್ರ ಎಲ್ಲ ಆ ರೀತಿ ಒಂದು ಮಂಟಪದ ರೀತಿಯಲ್ಲಿ ಅದನ್ನ ಆ ಒಂದು ವ್ಯವಸ್ಥಿತವಾದಂತ ಒಂದು ಜಾಗದಲ್ಲಿ ಮಾಡಿದ್ರು ಪ್ರಿಯರೇ ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವ್ ನೋಡ್ಬೇಕಾದ್ರೆ ಸತ್ಯವೇದದ ಪುರಾತನ ಗ್ರೀಕ್ ಪುಸ್ತಕದಲ್ಲಿ ಮೂರನೇ ವಚನ ಮತ್ತೆ ಏಳ ಮೂರನೇ ವಚನದ ಕಡೆಯ ಏಳನೇ ಪದಗಳು ಹಾಗೂ ನಾಲ್ಕನೇ ವಚನದ ಕೈ ಬಿಡಲ್ಪಟ್ಟಿರುವುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಏನಿದು ಮೂರನೇ ವಚನ ಮತ್ತೆ ನಾಲ್ಕನೇ ವಚನದಲ್ಲಿ ಏನ್ ಸಂಗತಿ ಇಲ್ಲಿದೆ ಅನ್ನೋದನ್ನ ನಾವು ಬೈಬಲ್ನ ತೆಗೆದಿ ಮೆಲ್ಕಾಕ ದಯವಿಟ್ಟು ಯಾರ ಬಳಿ ಬೈಬಲ್ ಇದೆ ಅವರು ಬೈಬಲ್ ತೆಗೆದು ಓದಿ ಯೋಹಾನ ಐದನೇ ಅಧ್ಯಾಯ ಮೂರನೇ ವಚನ ನಾಲ್ಕನೇ ವಚನ ಎರಸಿನ ಮೇಲೆಯಲ್ಲಿ ಕುರಿಯ ಅಗಸ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ ಇದಕ್ಕೆ ಇಬ್ರಿಯಾ ಮಾತಿನಲ್ಲಿ ಬೆತ್ತೆ ಎಂಬ ಬೆತ್ತೆಸ್ತ ಎಂಬ ಹೆಸರು ಅಲ್ಲಿ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹು ಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದ್ದವರು ಸಾಕು ಸಾಕಷ್ಟು ಇಲ್ಲಿ ನಾವು ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮ ಬಿ ಎಸ್ ವಿ ಬೈಬಲ್ ಎಲ್ಲ ಬೈಬಲ್ ಅಲ್ಲೂ ಕೂಡ ಅಲ್ಲೊಂದು ಬರ್ದಿದ್ದಾರೆ ಅನ್ನೋ ಒಂದು ಜಾಗದ ಮೇಲ್ಗಡೆ ಒಂದು ಅಂತ ನಂಬರ್ ಬರ್ದಿದ್ದಾರೆ ಅಲ್ವಾ ಹಾ ಈಗ ಅದೇ ಪ್ರಕಾರ ಕೆಳಗಡೆ ಅಟ್ಟಿಪಟ್ಟಿಲು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದನ್ನ ದಯವಿಟ್ಟು ಓದಿ ಸಿಸ್ಟರ್ ಕೆಳಗಡೆ ಅದೇ ಪೇಜ್ ನೀರು ಉಕ್ಕುವುದನ್ನು ಕೆಳಗಡೆ ಅದೇ ಪೇಜ್ ಕೆಲವು ಪತ್ರಿಕೆಗಳಲ್ಲಿ ಅಂತ ಅನ್ಬಿಟ್ಟು ಆರಂಭ ಆಗಿದೆ ನೋಡಿ ಕೆಲವು ಪತ್ರಿಕೆಗಳಲ್ಲಿ ಎಂಬ ಬೇರೆ ಕೆಲವು ಪತ್ರಿಕೆಗಳಲ್ಲಿ ವ್ಯತ್ಯಸ್ತ ಇವರು ನೀರು ಉಪ್ಪುವ ಇಲ್ಲ ಬ್ರದ ಇದೆ ನೀರು ಉಪ್ಪುವುದನ್ನು ಕಂಡುಕೊಂಡಿರುವರು ಒಬ್ಬ ಒಂದೇ ಒಂದೇ ನೀರನ್ನು ಉಕ್ಕಿಸಿದ ಮೇಲೆ ಮೊದಲು ಒಳಗೆ ಹೋದವನು ಇಲ್ಲ ನಾನೇ ಓದ್ತೀನಿ ನೋಡಿ ಆ ಇಲ್ಲಿ ಜಾನ್ ಯೋಹಾನ ಐದನೇ ಅಧ್ಯಾಯ ಮೂರನೇ ವಚನ ಯೋಹಾನ ಐದನೇ ಅಧ್ಯಾಯ ಮೂರನೇ ವಚನ ಮತ್ತೆ ನಾಲ್ಕನೇ ವಚನದಲ್ಲಿ ಕೆಲವೊಂದು ಸಂಗತಿಗಳನ್ನ ಕೆ ಬೇರೆ ಒಂದು ಪತ್ರಿಕೆಗಳು ಈ ರೀತಿ ಉಂಟು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯ ಸಹೋದರ ಹೇಳ್ತಾ ಇದ್ದಾರೆ ಅದು ಏನಿದೆ ಅಂತ ನಾವು ನೋಡ್ಬೇಕಾದ್ರೆ ಕೆಲವು ಪತ್ರಿಕೆಗಳಲ್ಲಿ ಎಂದು ಬೇರೆ ಕೆಲವು ಪತ್ರಿಕೆಗಳಲ್ಲಿ ಬೆತ್ತಸ್ತ ಎಂದು ಬರೆ ಬರೆದಿದೆ ಅಂದ್ರೆ ಅಹ್ ಎರಡು ವಿಧವಾದಂತ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಒಬ್ರೊಬ್ರು ಒಂದೊಂದು ರೀತಿ ಕರೆಯೋದು ಸಾಧ್ಯತೆ ಇರೋದ್ರಿಂದ ಈ ರೀತಿ ಇದೆ ಆ ಒಂದು ಸ್ಥಳಕ್ಕೆ ಹೆಸರು ಕೆಲವು ಪತ್ರಿಕೆಗಳಲ್ಲಿ ಇವು ಬೇರೆ ಬೇರೆ ಒಂದೆಂಬುದು ಅಂದ್ರೆ ಬೇರೆ ಏನೋ ಒಂದು ರೀತಿ ಇದೆಯಂತೆ ಅದು ಏನು ಅಂತ ನಾವು ನೋಡ್ಬೇಕಾದ್ರೆ ಆದ್ಮೇಲೆ ಇವರು ನೀರು ಉಕ್ಕುವುದನ್ನು ಕಾದುಕೊಂಡಿರುವರು ಅಂತ ಅನ್ಬಿಟ್ಟಿದೆ ಕೆಲವೊಂದು ಪತ್ರಿಕೆಗಳಲ್ಲಿ ನೀರು ಉಕ್ಕುವುದನ್ನ ಕಾಯ್ದುಕೊಂಡಿದಾರಂತೆ ಒಬ್ಬ ದೂತನು ಆಗಾಗ ಕೊಳಗಳಲ್ಲಿ ಇಳಿದು ಬಂದು ನೀರನ್ನು ಉಕ್ಕುವನು ನೀರು ಉಕ್ಕಿಸಿದ ಮೇಲೆ ಮೊದಲು ಒಳಗೆ ಬಿದ್ದುವನು ಯಾವ ರೋಗಿಯಾಗಲಿ ಬಿದ್ದವರು ಸ್ವಸ್ಥರಾಗುವನು ಅಂತ ಅನ್ಬಿಟ್ಟು ಬರ್ದಿದ್ಯಂತೆ ಕೆಲವೊಂದು ಪತ್ರಿಕೆಗಳಿ ಅದನ್ನೇ ಇಲ್ಲಿ ನಮ್ಗೆ ಹಿರಿಯ ಸಹೋದರಗಳು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಆತ್ಮೀಯ ಸೋದರ ಮತ್ತು ಸೋದರರೆ ಇದು ನಿಜವಾಗ್ಲು ಯಾರು ಮಾಡಿರೋದಕ್ಕೆ ಸಾಧ್ಯ ಅಂತ ನಾವು ನೋಡ್ಬೇಕಾದ್ರೆ ದೇವದೂತ್ರ ಮಾಡಿರೋದಕ್ಕೆ ಸಾಧ್ಯ ಅನ್ಬಿಟ್ಟು ಅನೇಕರು ಜಡ್ಜ್ ಮಾಡ್ಬಿಡ್ತಾರೆ ಇಲ್ಲಾರಿ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಆಗದೆ ಆದ್ರೆ ಬೇರೆ ಕೆಲವು ಎಷ್ಟೋ ಜಾಗಗಳಲ್ಲಿ ಇದೇ ತರ ಎಲ್ಲಾ ಕಡೆನು ದೇವದೂತ್ರಗಳು ಉಕ್ಕಿ ಬಂದಿ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಇಲ್ಲ ಇದು ನೈಸರ್ಗಿಕವಾಗಿ ಸಿಗುವಂತ ಒಂದು ಅನಿಲ ಆ ಒಂದು ಅನಿಲದ ರೀತಿಯಿಂದ ಮನುಷ್ಯನು ಗುಣಮುಖನಾಗುವಂತ ಒಂದು ಸಂಗತಿ ಅನ್ನೋದನ್ನ ಮಾತ್ರ ನಾವು ಮನಸ್ಸಿಗೆ ಇಟ್ಕೋಬೇಕು ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಯಾವುದೇ ವಿಧವಾದಂತ ಒಂದು ಆ ಆ ಯಾವ ರೀತಿ ನಾವು ಗ್ರಹಿಸ್ಕೊಬೋದು ಅಂತ ನಾವು ನೋಡ್ಬೇಕಾದ್ರೆ ಯಾವುದೇ ರೀತಿಯ ಒಂದು ಚಮತ್ಕಾರ ಇಲ್ಲಿ ಪರಲೋಕದಿಂದ ದೇವದೂತರುಗಳಿಂದ ನಡೆಯಲ್ಪಡ್ತಿರೋದಲ್ಲ ಇದು ಒಂದು ಪ್ರಕೃತಿಯಿಂದ ಆಗ್ತಿರೋ ಒಂದು ಒಂದು ವಿಸ್ಮಯ ಓಕೆನಾ ನೆಕ್ಸ್ಟ್ ನಾವು ರೀಡ್ ಮಾಡೋಣ ಪೇಡ ಅಮೃತ ಸಿಸ್ಟರ್ ರೀಡ್ ಮಾಡಿ ನಮ್ಮ ಕಡೆಯ ಪಾಠವು ನಮ್ಮ ಕರ್ತನು ಗಲೀಲಾಯದಲ್ಲಿದ್ದನ್ನು ಮತ್ತು ಆತನ ಆತನು ಮಾಡಿದ ಎರಡನೆಯ ಅದ್ಭುತವನ್ನು ತೋರಿಸ ತೋರಿಸಿಕೊಟ್ಟಿತು ಈ ಪಾಠದಲ್ಲಿ ಆತನು ಮತ್ತೆ ಎರಸಲೇಮಿನಲ್ಲಿ ಇರುವುದನ್ನು ಕಂಡುಕೊಳ್ಳುತ್ತೇವೆ ಯಹುದ್ಯರಲ್ಲಿ ಬಳಕೆಯಲ್ಲಿದ್ದಂತೆ ಆತನು ಅಲ್ಲಿಗೆ ವಾರ್ಷಿಕವಾಗಿ ನಡೆಯುವ ಹಬ್ಬಗಳಲ್ಲಿ ಒಂದನ್ನು ಆಚರಿಸಲು ಹೋಗಿದ್ದನು ಆತನು ಕರುಣಾಲಯ ಎನ್ನಿಸಿಕೊಳ್ಳುತ್ತಿದ್ದ ವ್ಯತ್ಯಸ್ತವನ್ನು ದಾಟಿ ಹೋಗುತ್ತಿದ್ದನು ಮತ್ತು ಈ ಪಾಠದಲ್ಲಿ ಗಮನಿಸಿರುವ ಗಮನ ಗಮನಿಸಿರುವ ಅದ್ಭುತವನ್ನು ಮಾಡಲು ಅಲ್ಲಿ ನಿಂತುಕೊಂಡನು ಆ ಸನ್ನಿವೇಶವನ್ನು ನಮ್ಮ ಮನಸ್ಸುಗಳು ಉತ್ತಮವಾಗಿ ಗ್ರಹಿಸುವಂತಾಗುವುದಕ್ಕಾಗಿ ನಾವು ಇಂತ ಎರಡು ಸಾಮಾಜಿಕ ವ್ಯವಸ್ಥೆಗಳ ವಿಷಯವಾಗಿ ನವೀನ ಕಾಲದ ಲೇಖಕರು ನೀಡಿರುವ ವಿವರಣೆಗಳನ್ನು ಉಲ್ಲೇಖಿಸುವವರಾಗಿದ್ದೇವೆ ಬೋವೆಟ್ ಎಂಬುವರು ಗಲೀಲಾಯ ಸಮುದ್ರ ತೀರದ ತಿಬೇರಿಯದ ಹತ್ತಿರವಿದ್ದ ಇಬ್ರಾಹಿಂ ಸ್ನಾನದ ಮನೆಯ ವಿಷಯವಾಗಿ ಹೀಗೆ ಹೇಳಿರುವನು ಥ್ಯಾಂಕ್ ಹೇಳಿರುವನುಗಾತಿ ಬುಗ್ಗೆಯನ್ನು ಒಳಗೊಂಡ ರಂಧ್ರದ ಸುತ್ತಲೂ ಇದ್ದ ಹಲವಾರು ಮಂಟಪಗಳಲ್ಲಿ ಹೇಳಲ ಸಾಧ್ಯವಾದ ತೀವ್ರ ಸೂಚನೀಯ ಸ್ಥಿತಿಲಿ ನರಳುತ್ತಿದ್ದ ಜನರು ದೋಲಿಯ ಮೇಲೆ ಅಥವಾ ಕಂಬಳಿಯಲ್ಲಿ ಸುತ್ತಲ್ಪಟ್ಟವರಾಗಿ ಒಬ್ಬರ ಮೇಲೊಬ್ಬರು ಒತ್ತಾಗಿ ಬಿದ್ದುಕೊಂಡಿದ್ದುದನ್ನು ನಾವು ನೋಡುತ್ತೇವೆ ಲೂರ್ದಿಸ್ ಎಂಬ ಅಂದವಾದ ಗವಿಯ ಬಳಿಯಲ್ಲಿದ್ದ ಗುಂಪುಗಳ ವಿಷಯವಾಗಿ ಜೋಲಾ ಎಂಬುವರು ಹೀಗೆ ವರ್ಣಿಸಿದ್ದಾರೆ ಸಹೋದರಿಯರೇ ನಾವು ಅನೇಕ ಪಾಠಗಳನ್ನ ನೋಡುವ ಪ್ರಕಾರನೇ ಈ ಒಂದು ಪಾಠದಲ್ಲೂ ಕೂಡ ನಮ್ಮ ಕರ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಗಲ್ಲಾಯದಿಂದ ಅವರು ಎರಡನೇ ಒಂದು ಅದ್ಭುತ ಕಾರ್ಯಗಳನ್ನ ತೋರ್ಸೋದಕ್ಕೋಸ್ಕರ ಅಂದ್ರೆ ಆಲ್ರೆಡಿ ಒಂದ್ ಕಡೆ ಅದ್ಭುತ ಮುಗಿಸಿ ಇನ್ನೊಂದ್ ಕಡೆ ಬರ್ತಾ ಇದೆ ಅಂದ್ರೆ ಗಲಿಲ್ಲಾಯ ಪ್ರಾಂತ್ಯದಲ್ಲೇನೆ ಆ ಒಂದು ಅದ್ಭುತನೇ ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ಎರಡು ಸಾವಿರದ ನೋಡಿರುವಂತ ಈ ಒಂದು ಕೊಳದ ಸಮೀಪದಲ್ಲಿ ನಡೆದಂತ ಒಂದು ಘಟನೆ ಇದು ಸುಮಾರು ಒಂದು ಹಬ್ಬಕ್ಕೆ ಸಂದರ್ಭದಲ್ಲೇನೆ ಅಂದ್ರೆ ವರ್ಷಕ್ಕೊಂದ್ಸರಿ ಆಗುವಂತ ಒಂದು ಹಬ್ಬ ಆ ತಿಂಗ್ ತಿಂಗಳೆಲ್ಲ ಬರುವಂತ ಹಬ್ಬ ಅಲ್ಲರಿ ಏಳು ಹಬ್ಬಗಳು ಅನ್ನೋ ರೀತಿಯಲ್ಲಿ ಈ ಒಂದು ಹಬ್ಬನು ಕೂಡ ಬರುವಂತ ಸಂದರ್ಭದಲ್ಲಿ ಏಸು ಕ್ರಿಸ್ತರು ಇದನ್ನ ಆಚರಿಸೋದಕ್ಕೋಸ್ಕರ ಅವರು ಆ ಒಂದು ಆ ಹಬ್ಬ ಆ ಒಂದು ಆಲಯದ ಸಮೀಪದಲ್ಲಿ ಕಂಡಂತ ಕರುಣಾಲಯ ಅಂದ್ರೆ ಪಿತಸ್ತ ಕೊಳಾರಿ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಅವರು ವಿಸಿಟ್ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಇದೆ ಅನ್ನೋ ಸನ್ನಿವೇಶನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಆ ಒಂದು ಅದ್ಭುತನ ಹೊಂದ್ಕೊಳ್ಳೋದಕ್ಕೋಸ್ಕರ ಆ ನೀರಿನಿಂದ ಒಂದು ಅದ್ಭುತನ ಹೊಂದ್ಕೊಳ್ಳೋದಕ್ಕೋಸ್ಕರ ಎಲ್ಲಾ ಮನುಷ್ಯಗಳು ಯಾವ ರೀತಿ ಇದ್ರು ಅಂತಂದ್ರೆ ಒಬ್ರು ಮೇಲೊಬ್ರು ಅಹ್ ತುಂಬಾ ರಶ್ ಆಗಿತ್ತು ಅದು ಅಲ್ದಂತಾನೆ ಅಂದ್ರೆ ರಶ್ ಅಂದ್ರೆ ತರ ಅಂತಂದ್ರೆ ಒಂದ್ ರೀತಿಯ ಒಂದು ಒತ್ತಾಟ ತುಂಬಾ ನೂಕು ನೂಕಲು ಅದು ಅಲ್ದಂತಾನೆ ಪ್ರಿಯರೇ ಎಲ್ರು ಅಲ್ಲೇ ಟೆಂಟ್ ಆ ಅಲ್ಲೇ ಇದ್ಬಿಟ್ಟು ಇದ್ರು ಅಂದ್ರೆ ಹಗಲು ರಾತ್ರಿ ಎಲ್ಲಾ ಅಲ್ಲೇ ಇದ್ರು ಅಂದ್ರೆ ಅಲ್ಲೇ ಎಲ್ಲಾ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡ್ಕೊಂಡ್ ಅಲ್ಲೇ ಇದ್ರು ಪ್ರಿಯರೇ ಯಾಕೆ ಅಂದ್ರೆ ಯಾವ ಟೈಮಲ್ಲಿ ಆ ನೀರು ಉಕ್ಕುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ ಯಾರ್ ಫಸ್ಟ್ ಹೋಗಿ ಬೀಳ್ತಾರೋ ಅವ್ರು ಮಾತ್ರ ಗುಣ ಆಗ್ತಾ ಇದ್ರು ಮತ್ತೆ ಅದೇನಾಗೋಗ್ತಿತ್ತು ಅಂತಂದ್ರೆ ನೀರು ಉಕ್ಕಿರೋ ನೀರು ವಾಪಸ್ ಡ್ರೈ ಆಗೋಗ್ತಾ ಇತ್ತು ಆದ್ರಿಂದ ಎಲ್ರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಆ ಮನೆಯ ರೀತಿಯಲ್ಲೇನೆ ಇದ್ಬಿಟ್ಟಿದ್ರು ಆ ಒಂದು ಐದು ಮಂಟಪ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ ಜನ್ರೆಲ್ಲಾ ಆ ಕೊಳದ ಮೇಲ್ಗಡೆ ಇರುವಂತ ಒಂದು ಮಂಟಪಗಳಲ್ಲಿ ಇದ್ರು ಆ ಮಂಟಪದಿಂದ ಏನೇನ್ ನೀರ್ ಹೋಗ್ತಿದ್ರಂಗೆ ಆ ಕುಳದ ಹತ್ರ ಓಡೋಗಿ ನೀರ್ ಹತ್ರ ಧುಮುಕ್ ಬಿಡ್ತಾ ಇದ್ರು ಇದ್ರ ಬಗ್ಗೆ ವರ್ಣನೆ ಮಾಡಿರುವಂತ ಒಬ್ಬ ವ್ಯಕ್ತಿ ಏನ್ ಹೇಳ್ತಾ ಅಂತ ನಾವ್ ನೋಡ್ಬೇಕಾದ್ರೆ ಇಲ್ಲಿ ಯಾವ ರೀತಿ ಇತ್ತು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯರೆ ಅಲ್ಲಿದ್ದಂತ ಜನಗಳೆಲ್ಲರೂ ಕೂಡ ಗವಿಯಲ್ಲಿ ವಾಸ ಮಾಡ್ತಿದ್ದವರೇನೆ ಇದ್ರು ಅಲ್ ತುಂಬಾ ಜನರು ಅಂದ್ರೆ ಆಗಿನ ಕಾಲದಲ್ಲಿ ಅನೇಕ ವಿಧವಾದಂತ ಒಂದು ಆರೋಗ್ಯ ಚಿತ್ ಚಿತಿ ಚಿಕಿತ್ಸೆಗಳು ಇರ್ಲಿಲ್ಲ ರೀ ಕ್ರಿಸ್ತನ ಒಂದು ಬರಬೇಕೆ ಕಾಲದಲ್ಲಿ ಎರಡ್ ಸಾವಿರ ವರ್ಷದ ಹಿಂದ್ಗಡೆ ಅಂತ ಒಂದು ಡಾಕ್ಟರ್ ಫೆಸಿಲಿಟೀಸ್ಗಳೇ ಆಗ್ಲಿ ರೋಗ ನಿರೋಧಕನ ತಡ್ಕೊಂಡು ಮನುಷ್ಯರು ಯಾವ ರೀತಿ ಅಹ್ ಆರೋಗ್ಯ ಬಂತವಾಗಿರೋದಕ್ಕೆ ಸಾಧ್ಯ ಇರ್ತಿರ್ಲಾ ಅನೇಕರು ಇರ್ತಿದ್ರು ಕೆಲವರು ಬಲಹೀನರಾಗ ಹೋಗ್ತಿದ್ರು ಏನಕ್ಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಅಂತ ಒಂದು ಮೆಡಿಸನ್ಸ್ ಗಳೇನು ಇಲ್ದಿರೋದ್ರಿಂದ ಆ ರೀತಿ ಇದ್ರು ಅಂತ ಜನಗಳು ಅನಾರೋಗ್ಯದಲ್ಲಿ ಸಿಗಾಕೋಬಿಟ್ರು ಅಂದ್ರೆ ಉದಾಹರಣೆ ಕುಷ್ಠ ರೋಗ ಇನ್ನು ಮುಂತಾದ ರೋಗಗಳಿಗೆ ಸಿಗಾಕೊಂಡ್ರು ಅಂದ್ರೆ ಆ ಬಲಹೀನತೆಲಿ ಇದ್ರು ಅಂದ್ರೆ ಅವ್ರನ್ನ ಊರು ಹೊರಗಡೆ ಗವಿ ಒಳಗಡೆ ಅಲ್ಲಿ ಇರ್ತಿದ್ರು ಅಂತವ್ರೆಲ್ರು ಕೂಡ ಎಲ್ಲಿದ್ದಾರೆ ಅಂತಂದ್ರೆ ಈಗ ಎಲ್ಲಿ ಬಂದ್ಬಿಟ್ಟಿದ್ದಾರೆ ಈ ಒಂದು ತರ ಬಂದ್ಬಿಟ್ಟಿದ್ದಾರೆ ಏನಕ್ಕೆ ಅದ್ಭುತ ಹೊಂದ್ಕೊಳ್ಳೋದಕ್ಕೋಸ್ಕರ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡ ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಪ್ಯಾರ ಕಂಟಿನ್ಯೂ ಮಾಡಿ ಅಮೃತ ಸಿಸ್ಟರ್ ಪೂರ್ಣವಾಗಿ ಕೊಳಚೆಯ ಸ್ಥಿತಿಯಲ್ಲಿದ್ದ ಕಲ್ಲು ಹಾಸಿನ ಇಳಜಾರನ ಸುತ್ತಲೂ ವ್ಯಥೆವುಳ್ಳ ಮಾನವರ ಗುಂಪು ಮುತ್ತಿರುತ್ತಿತ್ತು ಯಾವ ಕ್ರಮವೂ ಇರುತ್ತಿರಲಿಲ್ಲ ಎಲ್ಲಾ ವಿಧವಾದ ರೋಗಗ್ರಸ್ತರು ರೋಗಗ್ರಸ್ತರುತ್ತಾಗಿ ಬಿದ್ದಿರುತ್ತಿದ್ದರು ನಡುಕ ಹುಟ್ಟಿಸುವಂತಿದ್ದ ಅತಿ ವಿರಳವೂ ಭೀತಿಯೂ ಉಂಟು ಮಾಡುವಂತಿತ್ತು ಘೋರವಾದ ವ್ಯಾಧಿ ಉಳ್ಳವರು ಒಟ್ಟಿಗೆ ಸೇರಿದ್ದ ಒಂದು ಭಯಾನಕ ಸ್ಥಳವನ್ನು ಶುಚಿ ಮಾಡುತ್ತಿರುವಂತೆ ಅಲ್ಲಿ ಕಾಣುತ್ತಿತ್ತು ಕಂಟಿನ್ಯೂ ಮಾಡಿ ಅಲ್ಲಿದ್ದಂತ ಒಂದು ಸಂಗತಿ ಯಾವ ರೀತಿ ಇತ್ತು ಅಂತಂದ್ರೆ ಆ ತುಂಬಾ ಘನಗೌರವ ಅಂತ ಅಂದ್ಬಿಟ್ಟು ನಮ್ಮ ಲೇಖಕರರು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಅಷ್ಟೊಂದ್ ಜನ ಏನಾಗಿದ್ದಾರೆ ಅಂತಂದ್ರೆ ಅಸ್ವಸ್ಥದಲ್ಲಿದ್ದಾರೆ ಅವ್ರಿಗೆಲ್ಲಾರು ಕೂಡ ಅದ್ಭುತಗಳನ್ನ ಹೊಂದ್ಕೊಳ್ಳೋದಕ್ಕೋಸ್ಕರ ಆ ಒಂದು ಜಳದಲ್ಲಿ ನೂಕು ನೂಕಲು ಗೊಂದಲಗಳು ಆಮೇಲಿಂದ ರೋಗನೆ ಅಂಟ್ಕೋಬಿಡುತ್ತೆ ಬೇರೆಯವ್ರಿಗೆ ಯಾರಿಗಾದ್ರು ರೋಗ ಇಲ್ದಿರೋರು ಯಾರಾದ್ರೂ ಅಂಟೋದ್ರು ಅಂದ್ರೆ ರೋಗ ಅಂಟ್ಕೊಳ್ಳೋ ರೀತಿಯಲ್ಲಿ ಅಷ್ಟೊಂದು ರೋಗ ಭರಿತವಾದಂತ ಜನಗಳು ಅಲ್ಲಿದ್ರಂತೆ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರದಲ್ಲಿ ನಮ್ಗೆ ಇನ್ನೊಂದು ವಿಚಾರಗಳನ್ನ ಹೇಳ್ತಾರೆ ಆತನ ಶಕ್ತಿಯ ಬಗ್ಗೆ ಒಂದು ಸೂಚಿಸ್ತಾರೆ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ಕಂಟಿನ್ಯೂ ಮಾಡಿ ಸಿಸ್ಟರ್ ಆತನ ಶಕ್ತಿಯ ಒಂದು ಸೂಚನೆ ಸೂಚನೆಯು ಅಥವಾ ಸಂಕೇತವು ಈ ಕರುಣಾಲಯದ ಮಂಟಪಗಳನ್ನು ದಾಟಿ ಹೋಗುವಾಗ ಇಂತಹ ಒಂದು ಚಿತ್ರಣವು ನಮ್ಮ ಪ್ರಿಯ ವಿಮೋಚಕನ ಕಣ್ಣಿಗೆ ಎದುರಾಯಿತು ತನ್ನ ಮುಂದೆ ನಿಸ್ಸಹಾಯಕರಾಗಿ ನಡುತ್ತಿದ್ದವರ ವಿಷಯವಾಗಿ ಆತನಗಿದ್ದ ಅನುಕಂಪದ ಪ್ರಮಾಣವನ್ನು ವರ್ಣಿಸುವುದಕ್ಕೆ ಬದಲಾಗಿ ಅದನ್ನು ಉತ್ತಮವಾಗಿ ಊಹೆ ಮಾಡಿಕೊಳ್ಳಲು ಸಾಧ್ಯ ಇಂಥ ನೋವು ನರಳಾಟ ವ್ಯತೆ ಸಂಕಷ್ಟಗಳ ದೃಶ್ಯವು ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ನಮ್ಮ ಹೃದಯಗಳನ್ನು ಸೂಕ್ಷ್ಮವಾಗಿಯೂ ಆಳವಾಗಿಯೂ ತಟ್ಟುವಂತಾಗಿದ್ದರೆ ಇಂತಹ ಸನ್ನಿವೇಶಗಳ ಎದುರಿನಲ್ಲಿ ನಮ್ಮ ಕರ್ತನಿಗೆ ಅದೆಷ್ಟು ಅಧಿಕ ತೀವ್ರತೆ ಉಳ್ಳ ಅನುಕಂಪ ಉಂಟಾಗಿರಬೇಕು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ತಂದೆಯ ಬಳಿಯಲ್ಲಿದ್ದ ಮಹಿಮಾ ಸ್ಥಾನವನ್ನು ಬಿಟ್ಟು ಮನುಷ್ಯನ ಸ್ವಭಾವವನ್ನು ಪಡೆದುಕೊಂಡು ನಮ್ಮನ್ನು ಕಟ್ಟಕಡೆಯದಾಗಿ ಪಾಪ ಮತ್ತು ಅದಕ್ಕಾದ ದಂಡನೆ ವ್ಯಾಧಿ ಮರಣಗಳಿಂದ ವಿಮೋಚಿಸುವ ಸಲುವಾಗಿ ಸಾವನ್ನನುಭವಿಸಲು ಬಂದಿದ್ದು ಆತನು ತನ್ನ ಮುಂದಿದ್ದ ಅಲುಗಾಡುವ ನೀರಿನಿಂದ ಲಾಭ ಪಡೆಯುವ ಅವಕಾಶವನ್ನು ಹೊಂದಲು ಕಾಯುತ್ತ ಒಬ್ಬರ ಮೇಲೊಬ್ಬರು ಒತ್ತಾಗಿ ಬಿದ್ದುಕೊಂಡಿದ್ದ ನರಳಾಟದ ಗುಂಪಿನ ವಿಷಯವಾಗಿ ಅನುಕಂಪವುಳ್ಳವನಾಗಿದ್ದಾನೆಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಇಷ್ಟೆಲ್ಲ ಅನುಕಂಪವಿದ್ದಾಗಿಯೂ ಸಹ ನಮ್ಮ ಕರ್ತನು ಗುಣಪಡಿಸಿದ್ದುದು ಕೇವಲ ಒಬ್ಬನನ್ನು ನಾವು ತೀರ್ಮಾನಿಸುವಂತೆ ಇದು ನಿಜವಾಗಿಯೂ ಆತನು ಯಾವಾಗಲೂ ಅನುಸರಿಸಿದ್ದ ಪದ್ಧತಿ ಆತನು ತನ್ನ ಉಪದೇಶದಲ್ಲಿ ದೃಷ್ಟಾಂತ ಕೊಟ್ಟು ಹೀಗೆ ಇದನ್ನು ಹೇಳಿರುವನು ಹೇಗೆಂದರೆ ಇಸ್ರಾಯೇಲ್ನಲ್ಲಿ ಬರಬಿದ್ದ ಕಾಲದಲ್ಲಿ ಅನೇಕ ವಿಧಿಯವೇರಿದ್ದರು ದೇವರ ಏರ್ಪಾಟಿನ ಮೂಲಕವಾಗಿ ಎಲಿಯನು ಕೇವಲ ಶರಪ್ತದ ವಿಧಿಯೊಬ್ಬಳಿಗೆ ಮಾತ್ರ ಕಳುಹಿಸಲ್ಪಟ್ಟಿದ್ದನು ಮತ್ತು ಇಸ್ರಾಯೇಲ್ನಲ್ಲಿ ಬಹುಮಂದಿ ಕುಟ್ಟರೋಗಿಗಳಿದ್ದರೂ ಎಲಿಶನು ಕೇವಲ ಸಿರಿಯಾ ದೇಶದವನಾದ ನಾಮನನ್ನು ಮಾತ್ರ ಗುಣಪಡಿಸಿದ್ದನು ಹೀಗೆಯೇ ಈ ಕರುಣಾಲಯದಲ್ಲಿ ರೋಗಿಗಳು ಬಹುದೊಡ್ಡ ಗುಂಪಿತ್ತಾದರೂ ಏಸು ಸ್ವಸ್ಥಪಡಿಸಿದ್ದು ಕೇವಲ ಒಬ್ಬನನ್ನು ಮಾತ್ರ ಪ್ರಿಯ ಸಹದರ ಮತ್ತು ಸೋದರರೇ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಯೇಸು ಕ್ರಿಸ್ತರ ಒಂದು ಶಕ್ತಿ ಮತ್ತೆ ಸೂಚನೆ ಅವರ ಒಂದು ಸಾಂಕೇತಿಕವಾದಂತ ಒಂದು ಚಟುವಟಿಕೆಗಳ ಬಗ್ಗೆ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಕರುಣಾಲಯ ಮಂಟಪ ಇದೆಯಲ್ಲ ಇದನ್ನ ದಾಟಿ ಹೋಗ್ಬೇಕಾಗಿರೋ ಒಂದು ಸನ್ನಿವೇಶ ಯೇಸು ಕ್ರಿಸ್ತರ್ ಬಂತಂತೆ ಅದನ್ನ ದಾಟಿ ಹೋಗ್ಕಿಂತ ಮುಂಚೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿದ್ದಂತ ಜನಗಳನ್ನ ನೋಡಿ ತುಂಬಾ ಅನುಕಂಪ ಉಂಟಾ ಬಿಡುತ್ತಂತ ಯೇಸು ಕ್ರಿಸ್ತರಿಗೆ ಏನ್ ಜನಗಳನ್ನ ನೋಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಆ ಮಂಟಪದ ಹೊರಗಡೆ ಎಲ್ಲಾನು ಕೂಡ ರೋಗ ರುಜಿನಗಳಿಂದ ಬಳಲ್ತಾ ಅಸ್ವಸ್ಥದಲ್ಲಿ ಇದ್ದಂತ ಒಂದು ಜನರು ನಾವು ನೋಡಿದ್ರೆ ನಮಗೂ ಕೂಡ ಕರಳು ಸಂಕಟ ಬರುತ್ತರಿ ಆದ್ರೆ ಇಡೀ ಲೋಕ ಸೃಷ್ಟಿನ ಮಾಡಿರುವಂತ ಯೇಸು ಕ್ರಿಸ್ತರಿಗೆ ಅವ್ರಿಗೂ ಕೂಡ ತುಂಬಾ ಕಷ್ಟಕರವಾದಂತ ರೀತಿಯಲ್ಲಿ ಆಯ್ತು ಇದನ್ನ ನೋಡಿ ಅವ್ರು ಏನ್ ಮಾಡಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯರೆ ಅಲ್ಲಿರೋರ್ಗೆ ಎಲ್ರಿಗೂ ಕೂಡ ಗುಣಪಡಿಸ್ಬಿಟ್ರ ಅಂದ್ರೆ ಇಲ್ಲಾರಿ ಸ್ವಲ್ಪ ಅನುಕಂಪಗಳನ್ನ ತೋರಿಸಿದ್ರು ಆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಹೇಳಿದ್ರು ಬಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಬ್ಬನ್ನೇ ಮಾತ್ರ ಗುಣಪಡಿಸಿದ್ರು ಮಿಗ್ದವ್ರನ್ನ ಯಾರನ್ನು ಕೂಡ ಗುಣ ಪಡಿಸ್ಲಿಲ್ಲ ಆದ್ರೆ ಅಲ್ಲಿ ಏನ್ ನಡೆದಿರ್ಬೋದಕ್ ಸಾಧ್ಯ ಅಂದ್ರೆ ಆ ಒಂದ್ ಮಂದಿರದಲ್ಲಿ ಎಲ್ರಿಗೂ ಕೂಡ ಒಂದು ಉಪದೇಶ ಮಾಡೋದಕ್ಕೆ ಸಾಧ್ಯವಾಗಿರೋದಕ್ಕೆ ಸಾಧ್ಯ ಇರತ್ತೆ ಪ್ರಿಯ ಸೋದರ ಮತ್ತು ಸಹೋದರರೇ ಅದಾದ್ಮೇಲೆ ಪ್ರಿಯರೇ ಈ ಒಂದು ವಿಚಾರನ್ನ ನಮ್ಗೆ ಎರಡು ವಿಧವಾದಂತ ರೀತಿಯಲ್ಲಿ ನಮ್ಗೆ ಸೋದರ ತಿಳಿಸ್ತಾ ಇದಾರೆ ಇದೆಲ್ಲಾನು ಕೂಡ ದೇವ್ರ ಚಿತ್ತನೇ ಇದೆ ಮನುಷ್ಯ ಎಲ್ಲಾ ವಿಧವಾದಂತ ಒಂದು ನರಳಾಟದಿಂದ ರೋಗದಿಂದ ಮರಣದಿಂದ ಇದಾನೆ ಇದಕ್ಕೆಲ್ಲಾ ವಿಮೋಚನೆ ಹೊಂದಬೇಕು ಅಂದ್ರೆ ಯೇಸು ಕ್ರಿಸ್ತರನ್ನ ಅನುಸರಿಸ್ಬೇಕು ನಂಬಬೇಕು ಅನ್ನೋದೇ ಒಂದು ಸೂಚನೆ ಆಗಿತ್ತು ಇದೇ ಪ್ರಕಾರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇಸ್ರೇಲ್ನಲ್ಲೂ ಕೂಡ ಎಷ್ಟೋ ಮಂದಿ ಕುಷ್ಠ ರೋಗಿಗಳಿದ್ರು ಆದ್ರೆ ನಾಮನ್ನ ಮಾತ್ರ ಎಲಿಯಾಗಿ ಗುಣಪಡಿಸ್ತಾರಿ ಅದಂತನೇ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಈ ಇಸ್ರೇಲ್ ನಲ್ಲಿ ವಿಧಿವೆ ಸ್ತ್ರೀಯರುಗಳು ಎಷ್ಟೋ ಜನರಿದ್ರು ಆದ್ರೆ ಆ ಒಂದು ವಿಧವೆ ಸ್ತ್ರೀ ಮನೆಗ್ ಮಾತ್ರ ಹೋಗಿ ಆ ಒಂದ್ ಆಶೀರ್ವಾದ ಬಂದಿರೋ ತರ ಆಯ್ತು ರೀ ಅಂದ್ರೆ ಇದ್ರ ಏನು ಅಂತ ನಾವ್ ನೋಡ್ಬೇಕಾದ್ರೆ ದೇವ್ರ ಚಿತ್ತ ಆಲ್ರೆಡಿ ಆ ಪ್ರತಿಯೊಬ್ಬರ ಮೇಲೇನು ಕೂಡ ಮಡಗಿದಾರೆ ರೀ ಅದನ್ನೇ ಏಸು ಕ್ರಿಸ್ತರ ನೆರವೇರಿಸಿಕೊಂಡು ನಡ್ಕೊಂಡು ಬಂದ್ರು ಮುಂದಿನ ಒಂದು ಪ್ಯಾರ ನಾವು ಓದೋಂತರ ಆಗಿರೋಣ ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ಏನ್ ಮಾಡ್ತೀರಾ ಇಲ್ಲ ಬೇರೆ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ದಯವಿಟ್ಟು ಆ್ಯಂಡ್ ರೈಸ್ ಮಾಡಿ ಅಮೃತ ಸಿಸ್ಟರ್ ರೀಡ್ ಮಾಡಿ ಇದಕ್ಕೆ ಕಾರಣವನ್ನು ಕಣ್ಣು ಕಂಡು ಹಿಡಿಯುವುದು ಕಷ್ಟವೇನಲ್ಲ ನಮ್ಮ ಕರ್ತನು ತನ್ನ ಮೊದಲನೆಯ ಬರುವಿಕೆಯ ಕಾಲದಲ್ಲಿ ಲೋಕದಲ್ಲಿದ್ದುದು ಪಾಪ ಮರಣ ಮತ್ತು ಸೈತಾನನ ಅಧಿಕಾರದಿಂದ ಬಿಡಿಸುವ ಸಲುವಾಗಿರದೆ ಲೋಕವನ್ನು ವಿಮೋಚಿಸುವ ಸಲುವಾಗಿತ್ತು ಅಲ್ಲತ್ತೆ ಈ ಸಮಯದಲ್ಲಿ ಆತನು ಯಾವುದರಿಂದಾದರೂ ಬಿಡುಗಡೆಯನ್ನು ಅನುಗ್ರಹಿಸಿದ್ದಲ್ಲಿ ಅದು ಕೇವಲ ಭಾಗಶಃವಾಗಿಯೂ ನಿದರ್ಶನವಾಗಿಯೂ ಇರುತ್ತಿತ್ತು ಅದು ತನ್ನಲ್ಲಿರುವ ಶಕ್ತಿಯನ್ನು ತನ್ನ ಮೇಲೆ ನಂಬಿಕೆಯನ್ನು ಉಂಟು ಮಾಡಲು ಹಾಗೂ ಯಾರು ಕೇಳಿ ನಂಬುವ ಕಿವಿಗಳನ್ನು ಮತ್ತು ನೋಡಿ ನಂಬುವ ಕಣ್ಣುಗಳನ್ನು ಪಡೆದಿರುತ್ತಾರೋ ಅವರಿಗೆ ತನ್ನ ವಿಮೋಚನಾ ಕಾರ್ಯದ ಬಗ್ಗೆ ನಂಬಿಕೆ ಉಂಟು ಮಾಡುವ ಉದ್ದೇಶಕ್ಕಾಗಿತ್ತು ಈ ಕೆಲವರು ಮಾತ್ರ ಕೇಳಿದವರಾಗಿದ್ದರು ಆದರೆ ಮಿಕ್ಕ ಉಳಿದವರು ಕುರುಡರಾಗಿ ಈ ದಿನದವರೆಗೂ ಆ ಶ್ರೇಷ್ಠ ಮೆಸ್ಸಿಯನನ್ನು ತಿಳಿದುಕೊಳ್ಳಲಿಲ್ಲ ತನ್ನ ನಿಗದಿತ ಸಮಯದಲ್ಲಿ ಇಸ್ರೇಲರೆಲ್ಲರನ್ನೂ ಈ ಅಂಧಕಾರದಿಂದ ಬಿಟ್ಟು ಬಿಡಿಸಿ ರಕ್ಷಿಸುವೆಂಬುದಕ್ಕೆ ದೇವರಿಗೆ ಸ್ತೋತ್ರವಾಗಲಿ ರೋಮಪುರ ಹನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಆತನು ಇಸ್ರಾಯೇಲರನ್ನು ಮಾತ್ರವಲ್ಲದೆ ಭೂಲೋಕದ ಮಾನವ ಕುಲದವರೆಲ್ಲರನ್ನು ಈ ಅಂಧಕಾರದಿಂದ ಬಿಡಿಸಿ ರಕ್ಷಿಸುವನು ಕುರುಡರ ಕಣ್ಣು ಕಾಣುವುದು ಕಿವುಡರ ಕಿವಿ ಕೇಳುವುದು ಏಷಾಯ ಮೂವತ್ತೈದು ಐದು ಇಲ್ಲಿ ಲೇಖಕರು ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ ಲೋಕದಲ್ಲಿ ಇರುವಂತ ಎಲ್ಲಾ ಮನುಷ್ಯಗಳಿಗೂನು ಕೂಡ ಪಾಪದ ಪಾರಣ ಪಾಪದ ಒಂದು ಫಲ ಮರಣ ಮತ್ತು ಸೈತಾನ ಒಂದು ಅಧಿಕಾರದಲ್ಲಿ ಸಿಲ್ಕೊಂಡಿದಾರಂತೆ ಇವರಿಗೆಲ್ಲರಿಗೂ ವಿಮೋಚನೆ ಸಿಗ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ಈಡು ಬಲಿ ನೆರವೇರ್ಲೇ ಬೇಕಾಗಿತ್ತು ಈ ಒಂದು ಈಡು ಬಲಿ ಬಗ್ಗೆನೆ ನಾವು ಹಲವಾರು ರೀತಿಯಲ್ಲೂ ಅರ್ಥ ಮಾಡ್ಕೊಂಡಿದೀವಿ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ಲೋಕದಲ್ಲಿ ಪ್ರತಿಯೊಬ್ರು ಕೂಡ ಶ್ರೇಷ್ಠವಾದಂತ ಒಂದು ರೀತಿಯಲ್ಲಿ ಬದುಕೋದಕ್ಕೋಸ್ಕರನೇ ಪ್ರತಿಯೊಬ್ರು ಉತ್ತ ಉದ್ದೇಶ ಇದೆಯಂತೆ ಬಟ್ ಆದ್ರೆ ಇಲ್ಲಿ ಆಗಕ್ ಆಗ್ತಾ ಇಲ್ಲ ಬಟ್ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ನಡದಿ ತೋರ್ಸಿರೋರನ್ನೇ ಇಡೀ ಇಸ್ರೇಲ್ಗೆ ಒಂದು ಮಾದರಿಯಾಗಿದ್ರ ಅಂತ ಅನ್ಬಿಟ್ಟು ಹೇಳ್ತದ್ರೆ ಅಂದ್ರೆ ಯೇಸು ಕ್ರಿಸ್ತರು ಬಂದಿದೆ ಯಾರಿಗೋಸ್ಕರ ಅಂತ ನಾವ್ ನೋಡ್ಬೇಕಾದ್ರೆ ಇವ್ರು ಇಸ್ರೇಲ್ಗೋಸ್ಕರ ಅವರು ಆ ಒಂದು ಇಸ್ರೇಲ್ ಜನರ ಮಧ್ಯದಲ್ಲೇ ಬಂದು ಇಸ್ರೇಲ್ ನ ಮಧ್ಯದಲ್ಲಿ ಬಲಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಹೋದ್ರು ಬಟ್ ಮುಂದ್ ಬರುವಂತ ಒಂದು ಎರಡ್ ಸಾವಿರ ವರ್ಷದ ಒಂದು ಕಾಲದಲ್ಲಿ ಅಂದ್ರೆ ಸಹ ಕ್ಷಮಿಸಿ ಮುಂದ್ ಬರುವಂತ ಒಂದು ಸಾವಿರ ವರ್ಷದ ಒಂದು ಕಾಲದಲ್ಲಿ ಎಲ್ಲಾರ್ಗುನು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಣ್ಣು ತೆರೀತಾರೆ ಕಿವಿ ಕೇ ತೆರಿತಾರೆ ಆ ಪ್ರ ಅಂದ್ರೆ ಯಾವ ರೀತಿ ಅಂತಂದ್ರೆ ಮನದ ಒಂದು ಕಣ್ಣು ಆ ಒಂದು ಆತ್ಮಿಕವಾದಂತ ಒಂದು ಕಣ್ಣು ಮತ್ತೆ ಆ ಆತ್ಮಿಕವಾದಂತ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಂತ ಒಂದು ಒಳ್ಳೆ ಮನಸ್ಸು ಇದನ್ನೆಲ್ಲ ತೆರೆದಿ ಪ್ರತಿಯೊಬ್ಬರಿಗೂ ಕೂಡ ಆ ಶೋಭಿಸ್ತಾರಂತೆ ಪ್ರಿಯ ಸಹೋದರ ಮತ್ತು ಸೋದರ ಅಂದ್ರೆ ಈ ಒಂದು ಆರೋಗ್ಯನ ಹೊಂದ್ಕೊಳ್ಳೋದಲ್ಲ ಆತ್ಮಿಕವಾದಂತ ಒಂದು ಆರೋಗ್ಯನ ಒಂದು ಅದನ್ನ ತಿಳ್ಸೋದೆ ಯಾವಾಗ ಅಂತ ನಾವ್ ನೋಡ್ಬೇಕಾ ಸಾವಿರ ವರ್ಷದ ಒಂದು ಕಾಲದಲ್ಲಿ ನೆಕ್ಸ್ಟ್ ಪ್ಯಾರ ನಾವ್ ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ಸೈತಾನನು ಪರೋಕ್ಷ ಶೋಷಣೆಗಾರನು ಮಾನವನಿಗೆ ಒದಗಿರುವ ಸಕಲ ವಿಧವಾದ ಮಾನಸಿಕ ಶಾರೀರಿಕ ಹಾಗೂ ನೈತಿಕವಾದ ಸಂಕಷ್ಟಗಳ ಮೂಲ ಜಾಡನ್ನು ಸೈತಾನನು ನಮ್ಮ ಆದಿ ತಂದೆ ತಾಯಿಗಳ ಮೇಲೆ ಪ್ರಯೋಗಿಸಿದ ಮೊದಲ ಮರಳುಗೊಳಿಸುವಿಕೆಯಾಗಿದೆ ಎಲ್ಲಿದೆ ಎಂಬುದನ್ನು ಹಾಗೂ ಅಸ್ವಸ್ಥತೆಯ ಪ್ರತಿಯೊಂದು ಸಂಗತಿಯು ಹೆಚ್ಚು ಕಡಿಮೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸೈತಾನನ ಕೆಲಸವೆಂದು ಒಪ್ಪಿಕೊಂಡು ಪ್ರತಿಯೊಬ್ಬ ರೋಗಿಯ ವಿಷಯದಲ್ಲೂ ಸೈತಾನನು ಅವನನ್ನು ಬಂಧಿಸಿರುವನು ಎಂದು ಸೂಕ್ತವಾಗಿ ಹೇಳಲು ಮನಸ್ಸುಳ್ಳವನಾಗಿರುವವೆಂದು ನಾವು ಧಾರಾಳವಾಗಿ ಒಪ್ಪಿಕೊಳ್ಳುತ್ತೇವಾದರೂ ಸೈತಾನನನ್ನು ಬಂಧಿಸುವ ಹಾಗೂ ಆತನು ಬಂಧಿಸಿರುವವರನ್ನು ಬಿಡುಗಡೆ ಮಾಡುವ ಕಾಲವು ಪೂರ್ಣವಾಗಿ ಬಂದಿರುವುದು ಎಂದು ಹೇಳುವವರಲ್ಲಿ ನಾವು ಸೇರಿದವರಲ್ಲ ದೇವರ ಏರ್ಪಾಟಿನ ಪ್ರಕಾರ ಆ ಸಮಯವು ಮುಂದಿರುವುದು ಅದು ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲಗಳಿಗೆ ನಿಗದಿತವಾಗಿರುವುದು ನಮ್ಮ ಕರ್ತನು ರೋಗಿಗಳೆಲ್ಲರ ವಿಷಯದಲ್ಲೂ ಅದ್ಭುತಗಳನ್ನು ನಡೆಸಲಿಲ್ಲವಾದರೂ ಆದ್ದರಿಂದ ನಡೆಸಲಿಲ್ಲವಾದ್ದರಿಂದ ಈ ದಿನದಲ್ಲಿರುವ ರೋಗಿಗಳೆಲ್ಲರನ್ನು ಸಹಜವಾದ ವೈದ್ಯಕೀಯ ಚಿಕಿತ್ಸೆಯ ವಿಧಾನದಿಂದಲೋ ಇಲ್ಲವೇ ಅದ್ಭುತ ಶಕ್ತಿಯಿಂದಲೋ ಗುಣಪಡಿಸುವುದನ್ನು ನಮಗೂ ನಿರೀಕ್ಷಿಸಲಾಗದು ಸೈತಾನನು ಹಾಗೂ ಕೇಡು ವಿಪತ್ತುಗಳೆಲ್ಲವೂ ಸರ್ವಶಕ್ತನ ಅಧೀನದಲ್ಲಿದೆ ಎಂಬುದನ್ನು ಕರ್ತನ ಪ್ರತಿಷ್ಠಿತರ ಮತ್ತು ಅವರ ಒಳಚಿಗಾಗಿ ಆತನು ಅವೆಲ್ಲವುಗಳನ್ನು ಮಾರ್ಪಡಿ ಮಾರ್ಪಡಿಸಲು ಸಮರ್ಥನು ಅದಕ್ಕೆ ಇಚ್ಛೆ ಉಳ್ಳವನು ಎಂಬುದನ್ನು ನೆನೆಯುವುದು ನಮಗೆ ಆಧರಣೆ ನೀಡುವುದು ಹೀಗಾಗಿ ಅವರ ಮೇಲೆ ಬರಮಾಡುವ ಸಂಗತಿಗಳೆಲ್ಲವೂ ಅವರಿಗೆ ಬಹು ಆಶೀರ್ವಾದಕರವಾಗಿ ಫಲಿಸುತ್ತದೆ ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ಸೈತಾನನ್ ಏನಾಗಿದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ ಆತನು ನೈತಿಕವಾಗಿಯೂ ಮತ್ತೆ ಒಂದು ಸಂಕಷ್ಟಗಳನ್ನ ಹಾಕುವಂತ ಒಂದು ಸನ್ನಿವೇಶದಲ್ಲಿ ಇದ್ದಾನೆ ಅಂದ್ರೆ ಯಾವ ರೀತಿ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಇಡೀ ಮನುಷ್ಯಕುಲಕ್ಕೆ ಎಲ್ಲಾ ವಿಧವಾದಂತ ಒಂದು ಶೋಧನೆ ಎಲ್ಲಾ ವಿಧವಾದಂತ ಒಂದು ರೋಗ ರುಜುನೆಗಳು ಯಾರ ಮೂಲಕ ಸಿಗ್ತಾ ಇದೆ ಅಂತಂದ್ರೆ ಸೈತಾನ್ ಮೂಲಕ ಅದು ಹೇಗೆ ಅಂತ ನಾವ್ ನೋಡ್ಬೇಕಾದ್ರೆ ನಮ್ಮ ಮೂಲ ತಂದೆ ತಾಯಿ ಆದಂತ ಆದಾಮ ಮತ್ತೆ ಅವಳು ಅವ್ರನ್ನ ವಂಚಿಸಿದ್ದೆ ಯಾರು ಅಂತ ನಾವ್ ನೋಡ್ಬೇಕಾದ್ರೆ ಸೈತಾನ್ ರೀ ಅವಳನ್ನ ವಂಚಿಸ್ತಾ ಅವಳು ಒಳಗೆ ಬೀಳೋದ್ಲು ಅಹ್ ಅಂದ್ರೆ ಸೆರೆಗೆ ಬಿದ್ದೋದ್ರು ಅವಳಿಂದ ಆದಾಮನು ಕೂಡ ವಂಚನೆಗೆ ಒಳಗಾಗಿ ಇಡೀ ಲೋಕ ಏನಾಗೋಯ್ತು ಅಂತಂದ್ರೆ ಪಾಪದ ಪಾಲಿಗೆ ದಾಸತ್ವ ಆಗೋಯ್ತು ರೀ ಆ ಒಂದು ದಾಸತ್ವದ ಒಂದು ಶ್ರಮೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಮರಣ ಸುಲಭವಾಗಿ ಒಂದೇ ದಿನ ಸಿಗ್ ಬಂದ್ಬಿಡುತ್ತಾ ಅಂತಂದ್ರೆ ಇಲ್ಲ ಪ್ರತಿ ದಿನನಿತ್ಯವೂ ಕೂಡ ನರಳಾಟ ವೇದನೆ ಕಷ್ಟಗಳನ್ನೆಲ್ಲ ಅನುಭವಿಸಿ ಅಂತ್ಯಕ್ಕೆ ಹೋಗೋದೇ ಯಾವುದಕ್ಕೆ ಅಂತ ನಾವ್ ನೋಡ್ಬೇಕಾದ್ರೆ ಮರಣಕ್ಕೆ ರೀ ಈ ಒಂದು ಮರಣದ ಮುಖಾಂತರ ಪ್ರತಿಯೊಬ್ರು ಬಿದ್ದಿರೋಂತವ್ರನ್ನ ಏಸು ಕ್ರಿಸ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಾವಿರ ವರ್ಷದ ಒಂದು ಆಳ್ವಿಕೆಯ ಕಾಲದಲ್ಲಿ ನಿರ್ಗತಿಯ ನಿರ್ಗತಿಕರನೆಲ್ಲಾರು ಕೂಡ ರೋಗ ರುಜಿನ ಇಲ್ದೇ ಇರೋ ರೀತಿಯಲ್ಲಿ ಅದ್ಭುತವಾಗಿ ಅವ್ರನ್ನ ಎಪ್ಸೋದೇ ಅವರ ಒಂದು ಕರ್ತವ್ಯ ಆಗಿದೆ ಅಂತೆ ಆ ಈಗ ನಾವೆಲ್ಲರೂ ಕೂಡ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಆಗಿನ ಕಾಲದಲ್ಲೂ ಕೂಡ ಏಸು ಕ್ರಿಸ್ತರು ಹಲವಾರು ಜನರನ್ನ ಸ್ವಸ್ಥ ಮಾಡಿದ್ರು ಇನ್ನು ತುಂಬಾ ಜನರನ್ನ ಸ್ವಸ್ಥನೆ ಮಾಡಿಲ್ಲ ರೀ ಈಗ ನಮ್ಗೂ ಕೂಡ ಏನಿದೆ ಅಂತಂದ್ರೆ ನಮಗೂ ಏನ್ ಯೇಸು ಕ್ರಿಸ್ತರು ತಂದೆ ದೇವರು ಹಂಗೆ ಬಂದು ಹಂಗೆ ಸ್ವಸ್ಥ ಮಾಡ್ಬಿಡ್ತಾರೆ ಅಂತಲ್ಲ ನಮ್ಗೀಗ ಡಾಕ್ಟರ್ಸ್ ಗಳಿದ್ದಾರೆ ವೈದ್ಯಕೀಯವಾದಂತ ಒಂದು ಸಜೆಷನ್ಸ್ ಇದೆ ಸಲಹೆಗಳೆಲ್ಲ ಇದೆ ತುಂಬಾ ವಿಧವಾದಂತ ಒಂದು ಟೆಕ್ನಾಲಜಿಗಳನ್ನೆಲ್ಲ ಇದೆ ಅದನ್ನ ಉಪಯೋಗಿಸ್ಕೊಂಡು ನಾವು ಕೂಡ ಆರೋಗ್ಯ ಭರಿತವಾಗಿ ಇದ್ದಿ ದೇವರ ಒಂದು ಕರ್ತವ್ಯನ ಮಾಡೋದಕ್ಕೆ ನಮ್ಮನ್ನ ನಾವು ಪ್ರತಿಷ್ಠೆನ ಹೊಂದಿರೋದನ್ನ ಅದನ್ನ ನಿರೂಪಣೆ ಪಡಿಸೋದಕ್ಕೆ ನಾವು ಒತ್ತಾಯ ಪೂರ್ವಕವಾಗಿ ಮಾಡಬೇಕಾಗಿದೆ ಇದೇ ನಮಗೆ ದಾಯಕವಾದಂತ ಫಲ ಅಂತ ಅಂದ್ರೆ ದೇವ್ರ ನಮಗ್ ಮಾಡಿರುವಂತ ಒಂದು ಆಶೀರ್ವಾದನ ನಾವು ದೇವ್ರಿಗೆ ವಾಪಸ್ಸು ದೇವರ ಒಂದು ಕರ್ತವ್ಯ ಮೂಲಕವಾಗಿ ಕೊಡೋದೇ ಒಂದು ಆಶೀರ್ವಾದಾಯಕವಾದಂತ ಒಂದು ಫಲ ಅಂತೆ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ನಮ್ಮ ಕರ್ತನು ಮಾಡಿದ ಅದ್ಭುತಗಳೆಲ್ಲವೂ ಮುಂಬರಲಿರುವ ಆತನ ಮಹಿಮೆಯನ್ನು ಮುಂದಾಗಿ ತೋರ್ಪಡಿಸಿರುವವೆಂಬುದು ನಮಗೆ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿದೆ ಹೀಗೆ ಅವುಗಳು ನಮ್ಮ ಪ್ರಿಯ ವಿಮೋಚಕನು ಬಹು ಶೀಘ್ರದಲ್ಲೇ ತನ್ನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಲೋಕದ ವಿಶ್ ವಿಷಯವಾಗಿ ನೆರವೇರಿಸಲಿರುವ ಪಾಪ ರೋಗ ಮರಣಗಳಿಂದ ಬಿಡಿಸಿ ಉದ್ಧರಿಸುವ ಮಹಾ ಕಾರ್ಯಗಳಿಗೆ ಇವು ಬುದ್ಧಿಪಾಠ ಅಥವಾ ಚಿತ್ರಣ ಇಲ್ಲವೇ ನಿದರ್ಶನಗಳಾಗಿದ್ದವು ಆಗ ನಾವು ಆತನ ಸಭೆಯಾಗಿ ಆತನಿಗೆ ಸಹಕಾರಿಗಳಾಗಿ ಆತನ ಬಲಾಧಿಕಾರ ಮಹಾ ಪ್ರಭಾವ ಮತ್ತು ವಿಶೇಷ ಸೌಭಾಗ್ಯಗಳಲ್ಲಿ ಪಾಲನ್ನು ಹೊಂದುವೆವು ಆತನ ಮೊದಲ ಬರುವಿಕೆಯಲ್ಲಿ ಆತನ ಅದ್ಭುತ ಶಕ್ತಿಯ ಮೂಲಕವಾಗಿ ಲಾಭ ಹೊಂದಿದವರನ್ನು ಆ ಕಾಲದಲ್ಲಿದ್ದ ರೋಗಿಗಳು ದುರ್ಬಲರು ಹಾಗೂ ಕುರುಡರು ಇವರ ಇವೆಲ್ಲರಿಗೆ ಇವರೆಲ್ಲರಿಗೆ ಹೋಲಿಸಿದ್ದಲ್ಲಿ ಅವರು ಕೇವಲ ಬೆಳವಣಿಗೆಯಲ್ಲಿದ್ದರು ಬೆರಳಕೆಯಲ್ಲಿದ್ದರು ಅಲ್ಲದೆ ಆ ಅದ್ಭುತಗಳು ಖರ್ಚನ್ನು ಮುಂದೆ ಪಡೆಯಲಿರುವ ಅಧಿಕಾರಿಗಳಿಗೆ ನಿದರ್ಶನಗಳಾಗಿದ್ದುದರ ಹೊರತಾಗಿ ಆತನು ಮತ್ತು ಆತನ ಅಪೋಸ್ತಲರು ನೂತನ ಕಾಲದ ವ್ಯವಸ್ಥೆಗಳನ್ನು ಸ್ಥಾಪಿಸಲಿರುವ ತಂದೆಯ ದೇವರ ಪ್ರತಿನಿಧಿಗಳೆಂಬುದಕ್ಕೆ ಸಾಕ್ಷಿಯಾಗಿರುವ ಉದ್ದೇಶ ಉದ್ದೇಶವುಳ್ಳವುಗಳಾಗಿದ್ದವು ಸುವಾರ್ಥ ಯುಗವು ಅದರ ಹಿಂದಿದ್ದ ಯಹೂದ್ಯರ ಧರ್ಮಶಾಸ್ತ್ರದ ಯುಗ ಹಾಗೂ ಅದರಲ್ಲಿನ ಮೋಸೆಯ ಆಜ್ಞಾವಿಧಿಗಳಿಗಿಂತಲೂ ಬಹು ಭಿನ್ನವಾಗಿರುವುದು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಮಗೆ ಕರ್ತನ ಮಾಡಿರುವಂತ ಒಂದು ಅದ್ಭುತ ಕಾರ್ಯಗಳೆಲ್ಲ ಇದೆಯಲ್ಲ ಅದೆಲ್ಲ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಒಂದೊಂದು ಕೂಡ ಆತ್ಮಿಕವಾದಂತ ಪಾಠಗಳಿದೆಯಂತೆ ಒಂದೊಂದು ಛಾಯೆ ಮತ್ತೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಒಂದು ಸಂಗತಿಗಳಂತೆ ಆ ಒಂದು ಸಾವಿರ ವರ್ಷದ ಆಳ್ವಿಕೆ ಕಾಲದಲ್ಲಿ ಯಾವ ರೀತಿ ಯೇಸು ಕ್ರಿಸ್ತರು ಮಾಡ್ತಾರೆ ಇಡೀ ಲೋಕಕ್ಕೆ ಯಾವ ರೀತಿ ಒಂದು ರಕ್ಷಣೆ ಸಂಬಂಧನ ತರ್ತಾರೆ ಇಡೀ ಲೋಕನ ಯಾವ ರೀತಿ ಅವರು ಸ್ವಸ್ಥತೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಹಲವಾರು ನಿದರ್ಶನ ಮತ್ತೆ ಉದಾಹರಣೆನ ನಮ್ಗೆ ಎರಡ್ ಸಾವಿರ ವರ್ಷ ಹಿಂದ್ಗಡೆ ಆತನು ಮನುಷ್ಯ ರೂಪದಲ್ಲಿ ಬಂದಾಗ್ಲೇನೆ ತೋರಿಸ್ಬಿಟ್ಟಿದಾರಂತೆ ಅದನ್ನ ಆತ್ಮಿಕವಾದಂತ ಒಂದು ಗುಣದಲ್ಲಿ ದೈವಿಕವಾದಂತ ಒಂದು ಸ್ವಭಾವದಲ್ಲಿ ಇದ್ಕೊಂಡು ಸಾವಿರ ವರ್ಷದಲ್ಲಿ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಅನ್ನೋದನ್ನೇ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ನೋಡಿ ಈಗ ರೋಗದಲ್ಲೇ ಆಗ್ಲಿ ಬಲಹೀನತೆಯಿಂದಾನೇ ಆಗ್ಲಿ ಮಾನಸಿಕವಾಗಿ ಎಲ್ರೂ ಕೂಡ ಬಲಹೀನರು ಹೋಗಿದ್ದಾರೆ ಆದ್ರೆ ಸಾವಿರ ವರ್ಷದ ಒಂದು ಆಳ್ವಿಕೆಯ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ಆ ದೇವರ ಒಂದು ಭಯ ಭಕ್ತಿಯಿಂದಲೂ ದೇವರ ಒಂದು ಸಂಕಲ್ಪದಿಂದಲೂ ಇರ್ತಾರೆ ಅನ್ನೋದನ್ನೇ ನಮ್ಗಿಲ್ಲಿ ಜ್ಞಾನಪೂರ್ವಕವಾಗಿ ಹೇಳ್ತಾ ಇರೋದು ನೋಡ್ಬೇಕಂದ್ರೆ ಮೋಷೆ ಬರ್ದಿದ್ದೇ ಆಗ್ಲಿ ಇನ್ನು ಹಲವಾರು ಪ್ರವಾದಿಗಳು ಹೇಳಿರೋದೇ ಆಗ್ಲಿ ಅದನ್ನೆಲ್ಲ ತೆಗ್ದಾಕದ ಕಲೆ ಯೇಸು ಕ್ರಿಸ್ತರು ಬಂದಿತ್ತು ಅದ್ರ ಅವೆಲ್ಲ ಏನಾಗಿದೆ ಛಾಯೆ ನಿಜ ಸ್ವರೂಪನ ಏನಾಗಿದೆ ಅಂತಂದ್ರೆ ಕ್ರಿಸ್ತನೇ ಅನ್ನೋದಕ್ಕೆ ಹಲವಾರು ಮೂಲ ಉದರ್ಶನ ಪಾಠಗಳನ್ನ ಇಲ್ಲಿ ತಿಳಿಸ್ತಾ ಇದಾರೆ ಸೊ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ನಾವ್ ಇಲ್ಲಿಗೆ ಇವತ್ತಿನ ಪಾಠ ನಾವು ಮುಂದಿನ ವಾರ ನೆಕ್ಸ್ಟ್ ವಾರ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ God bless you all.